ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅಮ್ಮನಗೂಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದು ಮಾಡೋಕ್ಕೆ ನಾನು ಒಂದು ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ನೀರಾಕಿ ನೆನೆಸಿಟ್ಟಿದ್ದೀನಿ. 3-4 ಕಪ್ಪು ನೀರಾಕಿ ಒಂದು ಪಾತ್ರೆಯಲ್ಲಿ ಬಿಸಿಗಿಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ನೆನೆಸಿಟ್ಟು ಅಕ್ಕಿ ಹಾಕಿ ಅದನ್ನು ಅನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನೂ ಎಣ್ಣೆನೂ ಸೇರಿಸ್ಕೋಬೇಕು. ಈ ಅಕ್ಕಿ 80% ಬೆಂದಮೇಲೆ ಅನ್ನನ ತೆಗೆದು ಅದನ್ನು ಸೋಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕು, ಅನ್ನನೂ ಗಂಜಿನೂ ಬೇರೆ ಬೇರೆ. ಇದು ಫ್ರೈ ಮಾಡೋಕ್ಕೆ ಬೇಕಾಗಿರೋದು 1 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು, 1 ಕ್ಯಾರೆಟ್ ಹೆಚ್ಚಿದ್ದು, 4 ಬೆಳ್ಳುಳ್ಳಿ ಸ್ಲೋ ಹೆಚ್ಚಿರೋದು, 1 ಇಂಚು ಹೆಚ್ಚಿದ ಹಸಿ ಶುಂಠಿ, 1 ಕ್ಯಾಪ್ಸಿಕಮ್ಮು, 1 ಕಟ್ ಮಾಡಿದ ಎಲೆಕೋಸು, 1/2 ಕಪ್ ಹೆಚ್ಚಿದ ಬೀನ್ಸು, 1 ಕಪ್ಪು ಸ್ಲೈಸ್ ಪನ್ನೀರು, 1 ಕಪ್ಪು ಈರುಳ್ಳಿ ಪೈರು, 3-4 ಸ್ಪೂನು ಕಾಳು ಮೆಣಸು ಕ್ರಶ್ ಮಾಡಿರೋದು. 1 ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಪನ್ನೀರ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನು ರೆಡ್ ಚಿಲ್ಲಿ ಪುಡಿ ಹಾಕ್ತಾ ಇದ್ದೀನಿ. ಹಾಗೇ ಸ್ವಲ್ಪ ಕಾಳುಮೆಣಸು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಅದು ತುಂಬ ಫ್ರೈ ಮಾಡಬಾರ್ದು, ರಬ್ಬರ್ ಥರ ಆಗಿಬಿಡುತ್ತೆ, ಅದಕ್ಕೆ ಅದನ್ನು ಇಷ್ಟು ಸಾಕು ಅಂತೇಳಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಬಾಣಲೆಗೆ 5-6 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಬೆಣ್ಣೆ ಕೂಡ ಸೇರಿಸ್ಕೋಬೋದು ನೀವು. ನಂತರ ಇದಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದು ನಂತರ ಇದಕ್ಕೆ ಹೆಚ್ಚಿದ ಬೀನ್ಸು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೀನ್ಸ್ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದಕ್ಕೆ ಅದನ್ನು ಮೊದಲೇ ಹಾಕ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಕಡಿಮೆ ಆದಮೇಲೆ ಕ್ಯಾಬೇಜು ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಉರಿನ ಸಿಮ್ಮೆಲ್ಲ ಇಟ್ಕೊಂಡಿರಬೇಕು. ಇದನ್ನು ಹುರಿದು ಇದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ 2 ಸೆಕೆಂಡ್ ಮುಚ್ಚಿ ಇದಕ್ಕೊಂದು ಪಿಂಚ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿ ಮತ್ತೆ ಉರಿತಾ ಇದ್ದೀನಿ. 2 ಸೆಕೆಂಡು ಮುಚ್ಚಿಟ್ಟಿದ್ದೀನಿ. ಮುಚ್ಚಲ ತೆಗೆದು ಅದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕ್ರಂಚಿ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಅನ್ನ ಮಾಡಿ ಬಸ್ತಿದ ಗಂಜಿನ ಏನು ಬಿಸಾಕೋದು ಬೇಡ, ಅದರಿಂದ ಮುದ್ದೆ ಮಾಡ್ಬೋದು ಅಥವಾ ಗಿಡಗಳಿಗೆ ಹಾಕ್ಬೋದು. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಚೆನ್ನಾಗಿ ಅದನ್ನು ಹುರಿದ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಹಾಗೇ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಪೆಪ್ಪರ್ ಸೇರಿಸ್ತಾ ಇದ್ದೀನಿ. ಕ್ರಶ್ ಮಾಡಿದ್ವಲ್ಲ ಪೆಪ್ಪರ್ನ 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತು ಈಗ ರುಚಿಗೆ ಬೇಕಾದಷ್ಟು ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು ಎಲ್ಲನೂ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗ್ಬೋದು ಅಂತ ಸಾಸ್ ಕಡಿಮೆ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆದಮೇಲೆ ಇದಕ್ಕೆ ಅನ್ನ ಸೇರಿಸ್ತಾ ಇದ್ದೀನಿ. ಬೇಯಿಸಿಟ್ಟಿದ್ವಲ್ಲ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹುರಿದ ಪನ್ನೀರ್ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಈಗಲೂ ಜೋರಾಗೆ ಹುರಿ ಇಟ್ಟಿದ್ದೀನಿ. ಇದನ್ನು 2 ಸೆಕೆಂಡ್ ಮುಚ್ಚಿಟ್ಟು ನಂತರ 1 ಪ್ಲೇಟ್ಗೆ ಎಲ್ಲನೂ ತೆಗೆದಿಟ್ಕೊಂಡು ಅದನ್ನ ಫ್ರೈ ಮಾಡಿರೋ ಕ್ಯಾಪ್ಸಿಕಮ್ಮಿಂದ ಗಾರ್ನಿಶ್ ಮಾಡಿದ್ದೀನಿ. ಪನ್ನೀರ್ ಫ್ರೈಡ್ ರೈಸ್ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.